ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಏನಂದ್ರೆ ಹೂಗಳು ಮತ್ತು ಹಣ್ಣುಗಳು ಇಲ್ಲಿ ಬರ್ಕ್ಲಿನಲ್ಲಿ ಅಥವಾ ಅಮೆರಿಕದಲ್ಲಿ ಹೇಗೆ ಅಂತ. ಇದು ನೋಡಿ, ನಮ್ಮ ಮನೆಯ ಬ್ಯಾಕ್ ಯಾರ್ಡ್ ನಲ್ಲಿ ಆಗಿರುವಂತ ಹೂ, ಗುಲಾಬಿ ಹೂವು. ಇದಕ್ಕೆ ನಾವೇನು ಇಲ್ಲ, ಬರೇ ನೀರು ಮಾತ್ರ ಹಾಕಿರೋದು. ಆದ್ರೆ ಇಲ್ಲಿನ ಮಣ್ಣು ಅಸಿಡಿಕ್ ಆಗಿದ್ರಿಂದ ಗುಲಾಬಿಗೆ, ಹೂಗಳಿಗೆ ಮತ್ತೆ ನಿಂಬೆ ಹಣ್ಣು, ಆಪಲ್ಗೆ ಭಾರಿ ಫೇಮಸ್ ನೋಡಿ. ಒಂದೇ ಬಂಚ್ನಲ್ಲಿ ಎಷ್ಟೊಂದಿದೆ ನೋಡಿ, ಒಂದೇ ಕಲರ್. ಅಫ್ಕೋರ್ಸ್ ಇದು ಗ್ರಾಫ್ಟ್ ಮಾಡಿರೋ ಗಿಡನೇ, ಆದ್ರೆ ಮೊಗ್ಗುಗಳು, ಹೂವು ಮತ್ತೆ ಗಿಡ ಎಷ್ಟು ಹೆಲ್ದಿ ಹಾಕೋಣಲ್ವಾ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬಾನೇ ಒಂದು ಗಿಡದಲ್ಲಿ ಆಗಿದೆ. ಹೀಗೆ ನಾವು ಬಂದಾಗಿಂದ ಇವಾಗ ಮೂರ್ನಾಲ್ಕು ತಿಂಗಳಿಂದ ಹಾಕ್ಬೇಕು ಹಾಕ್ಬೇಕು ಅನ್ಕೊಂಡ್ರೆ ಇವಾಗ ಹಾಕ್ಲಿಕ್ಕೆ ಆಯ್ತು ನೋಡಿ, ಒಂದೇ ಬಂಚ್ನಲ್ಲಿ ಮೂರು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ರೋಡ್ ಸೈಡ್ ಅಲ್ಲಿ ಒಬ್ಬರ ಮನೆಯದು ಕಾಂಪೌಂಡ್ ಹೊರಗಡೆ ಇದ್ದಿದ್ದು, ಅಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಅದ್ರ ವಿಡಿಯೋ ಹೊಡೆದ್ಬಿಟ್ಟು ಇಲ್ಲಿ ಹಾಕಿದೀವಿ. ಎಷ್ಟೊಂದಾಗಿದೆ ನೋಡಿ, ಇದು ನೋಡಿ ಇನ್ನೊಂದು ಎರಡು ಮೊಕ್ಕುಗಳು, ಹಾಗೆ ಇದು ಇದು ಇನ್ನೊಂದು ಕಲರು. ಇದು ನೋಡಿ ಒಂದು ವಿಚಿತ್ರ ಹೂ, ಯಾವುದು ಅಂತ ನಮಗೆ ಗೊತ್ತಿಲ್ಲ. ರೋಡ್ ಸೈಡ್ ಅಲ್ಲೇ ಇದೂ ನೋಡಿ ಹೇಗೆ ಎಷ್ಟು ಚೆನ್ನಾಗಿದೆ. ಈಗ ಫೋಟೋಗಳನ್ನು ನೋಡಿಕೊಂಡು ಎಂಜಾಯ್ ಮಾಡಿ. ಇದು ಒಂದು ವಿಚಿತ್ರ ಏನು ಅಂತ ನೋಡಿ, ಒಂದು ನಿಮ್ಗೆ ಅಲ್ಲಿ ಮೇಲ್ಗಡೆ ಬೋರ್ಡ್ ಓದಿದ್ರೆ ಗೊತ್ತಾಗುತ್ತೆ, ಅದು ತನ್ನಿಷ್ಟಕ್ಕೆ ತನ್ನ ಪಾಪ ಮೇಲ್ಗಡೆ ಹೋಗಿದೆ. ಈ ಬೋರ್ಡಿಗೆ ಅಲ್ಲಿ ಬೋರ್ಡ್ ಅಡಿಯಲ್ಲಿ ನಟ್ಟಿದ್ದಾರೆ ನೋಡಿ. ಹಾಗೆ ನೋಡಿ ಇನ್ನೂ ಕೆಲವು ಗುಲಾಬಿ ಇದು ರೋಡ್ ಸೈಡ್ ಅಲ್ಲಿ ಇದೆಲ್ಲ, ಫುಟ್ಪಾತ್ ಮೇಲೆ, ಫುಟ್ಪಾತ್ ನಾವು ಯಾರ ಮನೆಯಲ್ಲಿ ಅಂತಲ್ಲ, ಜಸ್ಟ್ ಫುಟ್ಪಾತ್ ಮೇಲೆ ಹೇಗಿದೆ ಅಂತ ನೋಡಿ. ಇಲ್ಲಿ ಎಷ್ಟು ಕಲರ್ದು ರೋಸಸ್ ಇದೆ, ಏನು ಅದಕ್ಕೇನು ಮಣ್ಣು ಮತ್ತೆ ನೇಚರ್ದು, ನೀರು, ಹವೆ, ಸೂರ್ಯನದು ಕಿರಣ ಬಿಟ್ಟರೆ ಯಾರು ನೀರು ಹಾಕಲ್ಲ ನೋಡಿ. ಇದು ಇನ್ನೊಂದು ಕಲರು. ಈ ರೋಸ್ ನೋಡಿ, ಇದು ಯಾರ್ದೋ ಮನೆ ಬಾಗಿಲಲ್ಲಿ ಇದ್ದಿದ್ದು, ನಾನು ಅಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಏನು ಒಂದು ಗಿಡದಲ್ಲಿ ಎಷ್ಟೊಂದು ರೋಸ್ ಇದೆ ನೋಡಿ. ಇದು ಬೇರೆ ಈ ತರ ಇಲ್ಲಿ ಹೂಗಳು ಮಾತ್ರ ನಿಜವಾಗ್ಲೂ ಕಣ್ಣಿಗೆ ಅಷ್ಟು ಆನಂದ ನೀಡುತ್ತೆ. ಇದು ಜಿನಿಯಾ ನೋಡಿ, ಎಷ್ಟೊಂದು ವೆರೈಟಿ ಇದರಲ್ಲಿ, ಕಲರ್ಸ್ ನೋಡಿ. ಇಲ್ಲಿ ಇನ್ನೊಂದೆರಡು ಗುಲಾಬಿ. ರೋಡ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಹಿಂದ್ಗಡೆ. ಇದು ನೋಡಿ ದೇವ್ರದ್ದು ಆಟ ಹೇಗಿದೆ, ದೇವ್ರದ್ದು ನೇಚರ್ ಹೇಗಿದೆ ನೋಡ್ರಿ, ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ. ಇದು ಅಷ್ಟೇ ರೋಡ್ ಸೈಡ್ನಲ್ಲೇ, ಆಹಾಹಾ, ಅದ್ರ ಕುಸುಮ, ಅದ್ರದ್ದು ಕಲರ್ಸು ಎಷ್ಟು ಕೂಡ ಚೆನ್ನಾಗಿದೆ. ಎಷ್ಟು ಕಲರ್ಸ್ ಇದೆ ನೋಡಿ ಒಂದು ಗಿಡದಲ್ಲಿ, ಒಂದು ಹೂ ಇದರಲ್ಲಿ, ಹೂನಲ್ಲಿ, ಆಹಾ ಹಾ ಹಾ ಹಾ, ಎರಡು ಕಣ್ಣು ಸಾಲದು ನೋಡಕ್ಕೆ. ಹೂ ನೋಡಿ, ಇದು ಅಷ್ಟೇ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ರೋಡ್ ಸೈಡ್ ಇದ್ದಿದ್ದು. ಇದ್ರ ಹೆಸರೇನು ಗೊತ್ತಿಲ್ಲ, ಬಟ್ ತುಂಬಾ ಮನಮೋಹಕವಾಗಿದೆ, ಸುಂದರವಾಗಿದೆ, ನಮ್ಗೊಂಥರ ನೋಡಿ ನೇಚರ್ನ ಹೇಗೆ ಎಂಜಾಯ್ ಮಾಡಬಹುದು ಅಂತ ಅನ್ಬಿಟ್ಟು ಇಲ್ಲಿ ಇದೊಂದು ವಿಡಿಯೋನ ಹಾಕಿದ್ದೀನಿ ನೋಡಿ.
ಅಷ್ಟೇನೆ ಅಂಜೂರದ ಗಿಡ ನೋಡಿ, ಅಂಜೂರಗಳು ಎಷ್ಟೊಂದಾಗಿದೆ. ನಾವು ಫುಟ್ಪಾತಲ್ಲಿ ನಡ್ಕೊಂಡು ಬರಬೇಕಾದ್ರೆ ಆಗಿರೋದು ಎಷ್ಟು ನೋಡಿ, ಅಲ್ಲಲ್ಲಿ ಅಲ್ಲಲ್ಲಿ ಅಂದರೆ ಹಣ್ಣಾಗಿರೋದು, ಕೆಲವು ಚಿಕ್ಕ ಚಿಕ್ಕದು, ಕೆಲವು ಜಸ್ಟ್ ಹೊರಗೆ ಹೂವಿಂದ ಹೊರಗೆ ಬಂದಿರೋದು, ಈ ಥರ ಎಲ್ಲ ತುಂಬ ವೆರೈಟೀಸ್ ಇದೆ. ಫ್ರೆಂಡ್ಸ್, ಇದು ನಮ್ಮ ಮನೆಯದು ಫ್ರಂಟ್ ಯಾರ್ಡಲ್ಲಿ ಇರುವಂಥದ್ದು ಲಿಂಬೆಹಣ್ಣಿನ ಗಿಡ. ಇದರಲ್ಲಿ ನಾವು ಏನು ಅಂದರೆ ವರ್ಷ ಇಡೀ ಲಿಂಬೆಹಣ್ಣು ಇದ್ದೇ ಇರುತ್ತೆ. ನಾನು ಅದಕ್ಕೆ ಮಗನಿಗೆ ಕೇಳಿದೆ, ಯಾವಾಗೆಲ್ಲ ಆಗುತ್ತೆ ಕಣೋ ಇದರಲ್ಲಿ ಲಿಂಬೆಹಣ್ಣು ಅಂದರೆ, ಅಮ್ಮ ವರ್ಷ ಇಡೀ ಇರುತ್ತೆ, ಲಿಂಬೆಹಣ್ಣು ತಪ್ಪೋದೇ ಇಲ್ಲ, ಹೂ ಬರ್ತಾ ಇರುತ್ತೆ, ಕಾಯಾಗಿ ಹಣ್ಣಾಗ್ತಾ ಇರುತ್ತೆ. ಇಡೀ ಅಂದರೆ ನಮಗೆ ಸಾಧಾರಣ ಬೇಕು ಅಂತಂದ್ರೆ ನಾವು ಹೋಗಿ ಕಿತ್ಕೊಂಡು ಬರೋದು, ಏನಾದರೂ ಯೂಸ್ ಮಾಡೋದು, ಹಾಗೆ ತಂದೆಲ್ಲ ಫ್ರಿಡ್ಜಲ್ಲೆಲ್ಲ ಇಡಲ್ಲ, ಅಷ್ಟೊಂದಾಗತ್ತೆ ಇಲ್ಲಿ. ಅದರಿಂದನೇ ನಾನೊಂದು 4-5 ಐದು ತೆಗೆದುಬಿಟ್ಟು ಅದರದ್ದು ಲಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋಣ ಅಂತ ಉಪ್ಪಿಗೆ ಹಾಕಿ ಇಟ್ಟಿದ್ದೀನಿ. ಅದರದ್ದು ಉಪ್ಪಿನಕಾಯಿದು ರೆಸಿಪಿನ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಹಾಕ್ತೀನಿ. ಸೊ ಹೀಗೆ ಇಲ್ಲಿ ಲಿಂಬೆಹಣ್ಣು ತುಂಬ ಪಾಪ್ಯುಲರ್, ಎಲ್ಲರ ಮನೇಲೂ ಒಂದೊಂದು ಗಿಡ ಇರುತ್ತೆ. ಫ್ರೆಂಡ್ಸ್, ಈ ಬರ್ಕ್ಲಿ ಊರು ಹೇಗೆ ಅಂತಂದರೆ, ಇದರಲ್ಲಿ ತುಂಬ ಫ್ರೂಟ್ಸು ವೆಜಿಟೇಬಲ್ಸು ಸಿಗುತ್ತೆ, ಫ್ಲವರ್ಸ್ ಕೂಡ ಹಾಗೆ. ಈ ಫ್ರೂಟ್ಸ್ದು ಎಷ್ಟು ಫೋಟೋಸ್ ಹಾಕಿದ್ದೀನಿ ನೋಡಿ, ನೆಕ್ಟರಿನಲ್ಲಿ 2 ಬಗೆ ಸಿಗುತ್ತೆ, ಆಮೇಲೆ ಇದು ಪ್ರೂನ್ಸಲ್ಲಿ 2 ಬಗೆ ಸಿಗುತ್ತೆ, ಪ್ಲಮ್ಸಲ್ಲಿ ಸಿಗುತ್ತೆ. ಈ ಥರ ನಾವು ಫ್ರೂಟ್ಸ್ ತಿನ್ನಲಿಕ್ಕೆ ಆಸೆ ಇರುವವರು ಇಂಥ ಊರುಗಳಲ್ಲಿ ಬಂದು ನಿಂತು ನಿಜವಾಗ್ಲೂ ಫ್ರೂಟ್ಸ್ ತಿಂದು ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್, ಬೆರೀಸ್ ಅಂತ ಸಿಗುತ್ತಲ್ಲ, ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ನಮ್ಮ ದೇಶದಲ್ಲಿ ಸಿಗೋದು ಸ್ಟ್ರಾಬೆರಿ ಮತ್ತು ಆಮ್ಲ. ಆಮ್ಲ ಅಂದರೆ ನೆಲ್ಲಿಕಾಯಿ, ಗೂಸ್ಬೆರಿ. ಇಲ್ಲಿ ನೋಡಿ ಎಷ್ಟು ಥರ ಬೆರಿಗಳು ಸಿಗುತ್ತೆ, ಬ್ಲೂಬೆರಿ, ರಾಸ್ಬೆರಿ, ಬ್ಲ್ಯಾಕ್ಬೆರಿ, ಸ್ಟ್ರಾಬೆರಿ, ಚೆರಿ ಮತ್ತು ಲೀಚಿ. ಫ್ರೆಂಡ್ಸ್, ಈ ವಿಡಿಯೋನ ಇದರಲ್ಲಿರೋ ಫೋಟೋಗಳನ್ನ, ಫ್ರೂಟ್ಸು, ಫ್ಲವರ್ಸ್ ಎಲ್ಲ ನೀವು ಎಂಜಾಯ್ ಮಾಡಿರ್ಬೋದು. ಫ್ರೆಂಡ್ಸ್, ನನಗೆ ಇಂಥದ್ದೇ ವಿಡಿಯೋನ ಇನ್ನು ಮುಂದೆ ಹಾಕಲಿಕ್ಕೆ ನಿಮ್ಮ ಎನ್ಕರೇಜ್ಮೆಂಟ್ ಬೇಕು. ಹಾಗಾಗಿ ನೀವು ನೋಡಿ ಇದರಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಫುಲ್ ವಿಡಿಯೋ ನೋಡಿ ಮೊದಲಿಂದ ಕೊನೆ ತನಕ. ಎಲ್ಲರಿಗೂ ನಮಸ್ಕಾರ.